ಆಂಧ್ರ ಪ್ರದೇಶದ ಒಂದು ವಿಶಾಲವಾದ ಕಾಡಲ್ಲಿ ಆದಿವಾಸಿಯ ಒಂದು ಸಮೂಹ ಇತ್ತು. ಕೆಲವು ವರ್ಷಗಳಿಂದ ಈ ಆದಿವಾಸಿಗಳು ಇಲ್ಲೇ ಇದ್ದಾರೆ. ಕಾಡ ಇವರಿಗೆ ಎಲ್ಲಾ ಆಗಿದೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಕಾಡಿನ ಮಧ್ಯ ಒಂದು ಮಾಲ್ ಅನ್ನ ಕಟ್ಟೋ ಕೆಲಸ ನಡೀತಾ ಇರುತ್ತೆ. ಹಾಗೆ ಎಲ್ಲ ಆದಿವಾಸಿಗಳಿಗೆ ಕಾಡನ್ನ ಖಾಲಿ ಮಾಡೋದಕ್ಕೆ ಹೇಳ್ತಾರೆ. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ, ಇಲ್ ನಾನು ಮಾಲ್ ಮಾಡಕ್ ಹೋಗ್ತಾ ಇದ್ದೀನಿ, ಅದಕ್ಕೆ ಎಲ್ಲರೂ ಈ ಕಾಡನ್ನ ಬಿಟ್ಟು ಹೋಗ್ಬೇಕಾಗುತ್ತೆ. ಈ ಕಾಡೆ ನಮ್ ಮನೆ ಇದ್ದ ಹಾಗೆ ನಾವೀ ಮನೆನ ಬಿಟ್ಟು ಎಲ್ಲಿಗೆ ಹೋಗೋದು? ಅದೆಲ್ಲ ನನಗ್ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ಬೇಕು ಹೋಗಿ, ಆದ್ರೆ ಈ ಕಾಡನ್ ಬಿಟ್ಬಿಡಿ. ಆತರ ಹೇಗ್ ಖಾಲಿ ಮಾಡೋದಕ್ಕಾಗತ್ತೆ? ಇದು ನಮ್ಮ ಪೂರ್ವಜರು ಇದ್ದಂತ ಜಾಗ. ಪ್ರೀತಿಯಿಂದ ಹೇಳಿದ್ರು ಕೇಳಿಲ್ಲ ಅಂದ್ರೆ ನಾನ್ ನಿಮಗೆ ಹೊಡೆದು ಇಲ್ಲಿಂದ ಓಡಿಸ್ಬೇಕಾಗುತ್ತೆ. ಇದು ಗೌರ್ಮೆಂಟಿನ ಆರ್ಡರ್, ಎಲ್ಲರೂ ಕೇಳಲೇಬೇಕಾಗುತ್ತೆ. ಇಲ್ಲಾಂದ್ರೆ ನಿಮಗೆಲ್ಲರಿಗೂ ಇದಕ್ಕೆ ಶಿಕ್ಷೆ ಸಿಕ್ಕೇ ಸಿಗುತ್ತೆ. ಕಾಂಟ್ರಾಕ್ಟರ್ ಎಲ್ಲ ಆದಿವಾಸಿಗಳಿಗೂ ಕಾಡನ್ನ ಖಾಲಿ ಮಾಡೋದಕ್ಕೆ ಹೇಳಿ ಹೊರಟೋಗ್ತಾನೆ. ಅವನ ಈ ಮಾತಿಂದ ಎಲ್ಲ ಆದಿವಾಸಿಗಳಿಗೂ ಚಿಂತೆ ಶುರುವಾಗತ್ತೆ. ಯಾರಿಗೂ ಅರ್ಥ ಆಗ್ತಿರಲ್ಲ ಇವರು ಹೋದ್ರು ಎಲ್ಲಿ ಹೋಗ್ತಾರೆ ಅಂತ. ಅಷ್ಟಕ್ಕೂ ಇವರೆಲ್ಲ ತುಂಬಾ ಪೀಳಿಗೆಗಳಿಂದ ಇಲ್ಲೇ ಇದ್ದಾರೆ. ಈ ದೇಶ ಏನು ನಮ್ದಲ್ವಾ? ನಮ್ಮನ್ನ ನಮ್ಮ ಮನೆಯಿಂದನೇ ಹೊರಗೆ ಹಾಕ್ತಾ ಇದ್ದೀರಾ, ಆದ್ರೆ ಗೌರ್ಮೆಂಟ್ ಏನು ಮಾಡ್ತಾ ಇಲ್ಲ? ಸರ್ಕಾರನೇ ನಮ್ಮಿಂದ ಮನೆಗಳನ್ನ ಕಿತ್ಕೊಂಡಿರೋದು. ಇಷ್ಟೆಲ್ಲ ಆದ್ಮೇಲೂ ನಾವು ಸರ್ಕಾರದಿಂದ ಏನೇನ ಅಪೇಕ್ಷೆ ಪಡೋದಕ್ಕಾಗತ್ತೆ? ಸ್ವಲ್ಪ ದಿನ ಹೀಗೆ ಕಳೀತು. ಆದ್ರೆ ಆದಿವಾಸಿಗಳು ಕಾಡನ್ನ ಖಾಲಿ ಮಾಡ್ಲಿಲ್ಲ. ಕಾಂಟ್ರಾಕ್ಟರ್ ಕೋಪದಲ್ಲಿ ಬಂದು ಆದಿವಾಸಿಗಳಿಗೆ ಹೇಳ್ತಾನೆ, ನೀವೆಲ್ಲ ಹೀಗ್ ಹೇಳಿದ್ರೆ ಕೇಳೋರಲ್ಲ, ನಿಮಗೆ ಸರಿಯಾಗಿ ಹೊಡೆದೇ ಇಲ್ಲಿಂದ ಓಡಿಸ್ಬೇಕು. ನಾನು ಹಾಗೆ ಏನಾದ್ರೂ ಮಾಡ್ತೀನಿ. ಕಾಂಟ್ರಾಕ್ಟರ್ ಟೌನ್ ಇಂದ ಒಂದು ಜೆಸಿಬಿ ಅನ್ನ ತಗೊಂಡ್ ಬಂದು ಅವನು ಆ ಮಷೀನ್ ಇಂದ ಕಾಡಲ್ಲಿದ್ದ ಎಲ್ಲ ಮರಗಳನ್ನು ಉರುಳಿಸ್ತಿರ್ತಾನೆ. ಅದರಿಂದ ಆದಿವಾಸಿಗಳ ಮನೆ ಕೂಡ ಉರುಳಿ ಬೀಳುತ್ತೆ. ಇವ್ರು ಎಂತ ಕ್ರೂರಿ ಜನರು, ಎಲ್ಲರ ಮನೆನ ಹೊಡೆದಾಕ್ ಬಿಟ್ರು, ಇವಾಗ ನಾವ್ ಎಲ್ಲಿಗೆ ಹೋಗೋದು? ಅದು ಅಲ್ದೆ ಚಳಿಗಾಲ ಬೇರೆ ಹತ್ರ ಬರ್ತಾ ಇದೆ, ಇಂಥದ್ರಲ್ಲಿ ನಮಗ್ ಮನೆನೇ ಇಲ್ಲ ಅಂದ್ರೆ ನಾವ್ ಹೇಗಿರೋದು? ಇಂಥವ್ರಿಗೆ ಏನ್ ಗೊತ್ತಿರುತ್ತೆ ಚಳಿಗಾಲದಲ್ಲಿ ಬಿಸಿಲಲ್ಲಿ ಹೊರಗಡೆ ಮಲಗಿದ್ರೆ ಹೇಗಿರುತ್ತೆ ಅಂತ. ಎಲ್ಲ ಆದಿವಾಸಿಗಳ ಮನೆ ಹಾಳಾಗಿದ್ದಕ್ಕೆ ಅವರ ಮನೆಯನ್ನ ಕಳ್ಕೊಂಡಿದ್ದ ಬೇಜಾರಲ್ಲಿ ಎಲ್ಲರೂ ಕಾಡನ್ನ ಬಿಟ್ಟು ಬೆಟ್ಟದ ಕಡೆಗೆ ಹೋಗ್ತಾರೆ. ಬೆಟ್ಟದ ಮೇಲೆ ಮಂಜು ಬೀಳೋದ್ರಿಂದ ಎಲ್ಲರಿಗೂ ಹೆಚ್ಚು ಚಳಿ ಆಗತ್ತೆ. ಅದ್ರಿಂದ ಆದಿವಾಸಿಗಳು ಹಾಗೆ ಅವರ ಮಕ್ಕಳು ಹುಷಾರ್ ತಪ್ತಾರೆ. ಈ ಚಳಿಗಂತೂ ನಾವು ತುಂಬಾನೇ ಆರೋಗ್ಯ ತಪ್ಪಿಡ್ತೀವಿ. ಆದಷ್ಟು ಬೇಗ ನಾವು ನಮಗೋಸ್ಕರ ಮನೆ ಮಾಡ್ಬೇಕು, ಇಲ್ಲಾಂದ್ರೆ ನಮ್ಮ ಮಕ್ಕಳ ಪರಿಸ್ಥಿತಿ ಎಲ್ಲ ತುಂಬಾ ಕೆಟ್ಟದಾಗ್ಬಿಡುತ್ತೆ. ನಾವೆಲ್ಲ ಮರದ ಕೆಳಗೆ ಮನೆ ಮಾಡೋದನ್ನ ಕಲ್ತಿದೀವಿ, ಈ ಬೆಟ್ಟದ ಮೇಲೆ ಹೇಗೆ ಮನೆ ಮಾಡೋದು? ನನಗನ್ಸುತ್ತೆ ಇವಾಗ ನಾವು ನಮ್ಮ ಕುಲದೇವತೆ ಹತ್ರ ಸಹಾಯ ಕೇಳಲೇಬೇಕು, ಅವರೇ ನಮ್ಮನ್ನ ಇನ್ನು ಈ ಸಮಸ್ಯೆಯಿಂದ ಪಾರ್ ಮಾಡೋದಕ್ಕೆ ಸಾಧ್ಯ. ಈಗ ಎಲ್ಲ ಆದಿವಾಸಿಯ ಸಮೂಹ ನಿಂತು ತಮ್ಮ ಕುಲದೇವತೆಗೆ ಪೂಜೆ ಮಾಡ್ತಾರೆ. ಇವರ ಕುಲದೇವತೆ ಉಷ್ಟ್ರಪಕ್ಷಿ, ಹಾಗೆ ಇವರ ಹತ್ರ ಅದರ ದೊಡ್ಡ ಮೂರ್ತಿನೂ ಇರುತ್ತೆ. ಇಡೀ ಸಮುದಾಯ ಎಲ್ಲೇ ಇದ್ರೂ ಕೂಡ ಈ ಮೂರ್ತಿಯನ್ನ ಇವರ ಜೊತೆಲೆ ತಗೊಂಡು ಹೋಗ್ತಾರೆ. ಹೇ ಕುಲದೇವತೆ, ನಮಗೆ ಸಹಾಯ ಮಾಡಿ, ನಾವೆಲ್ಲ ಮನೆನ ಕಳ್ಕೊಂಡ್ಬಿಟ್ಟಿದೀವಿ. ಹೇ ಕುಲದೇವತೆ, ನಮ್ಗೆಲ್ಲ ಇರೋದಕ್ಕೆ ಮನೆಯನ್ನ ಕೊಡು. ನಮ್ಮ ಮಕ್ಕಳು ಈ ಕಾಡಲ್ಲಿ ಬೀಳ್ತಿರೋ ಮಂಜಿಂದ ತುಂಬಾನೇ ಹುಷಾರ್ ತಪ್ತಾ ಇದ್ದಾರೆ. ಪ್ರತಿ ಆದಿವಾಸಿಯು ತಮ್ಮ ಮನಸ್ಸಲ್ಲಿ ಭಕ್ತಿಯಿಂದ ತಮ್ಮ ಕುಲದೇವತೆನ ಪೂಜಿಸ್ತಾರೆ, ಅದರಿಂದ ಸಹಾಯ ಕೇಳ್ತಾರೆ. ಎಲ್ಲ ಆದಿವಾಸಿಗಳ ಕೂಗನ್ನ ಕೇಳಿ ಅವರ ಕುಲದೇವತೆ ಉಷ್ಟ್ರಪಕ್ಷಿ ಅವರ ಮುಂದೆ ಪ್ರತ್ಯಕ್ಷ ಆಗುತ್ತೆ. ನಿಮಗೆಲ್ಲರಿಗೂ ತುಂಬಾನೇ ಅನ್ಯಾಯವಾಗಿದೆ, ನಿಮ್ಗೆಲ್ಲರಿಂದ ನಿಮ್ ಮನೆಗಳನ್ನ ಕಿತ್ಕೊಂಡಿದ್ದಾರೆ, ಅದಕ್ಕೆ ನಾನು ಇಲ್ಲಿಗೆ ನಿಮಗೆ ಸಹಾಯ ಮಾಡಕಂತ ಬಂದಿದ್ದೀನಿ. ಉಷ್ಟ್ರಪಕ್ಷಿ ತನ್ನ ಜಾದು ಶಕ್ತಿಯಿಂದ ಒಂದು ದೊಡ್ಡ ಮೊಟ್ಟೆಯನ್ನ ಸೃಷ್ಟಿಸುತ್ತೆ. ಅದು ಒಂದು ಬಿಲ್ಡಿಂಗ್ ಗಿಂತಲೂ ದೊಡ್ಡದಾಗಿರುತ್ತೆ. ಇದು ನನ್ನ ಜಾದುವಿನ ಮೊಟ್ಟೆ, ನೀವೆಲ್ಲ ಇದ್ರ ಒಳಗಡೆ ವಾಸವಾಗಬಹುದು, ಮತ್ತೆ ನಿಮಗೆ ಹೊಟ್ಟೆ ಹಸುವಾದಾಗ ಇದ್ರ ಒಳಗಡೆ ಇಟ್ಟಂತಹ ಆಹಾರವನ್ನ ತಿನ್ಬಹುದು. ಜೊತೆಗೆ ಈ ಜಾದುವಿನ ಮೊಟ್ಟೆ ನಿಮಗೆಲ್ಲರಿಗೂ ಚಳಿಗಾಲ, ಬೇಸಿಗೆಗಾಲ, ಮಳೆಗಾಲದಲ್ಲಿ ಬರುವಂತಹ ಎಲ್ಲ ಸಮಸ್ಯೆಯಿಂದ ಪಾರ್ ಮಾಡುತ್ತೆ. ಹೇ ಕುಲದೇವತೆ, ನಾವೆಲ್ಲರೂ ಆದಿವಾಸಿಗಳು ನೀವು ಕೊಟ್ಟಂತಹ ಈ ಜಾದುವಿನ ಮೊಟ್ಟೆಗಾಗಿ ನಿಮಗೆ ಧನ್ಯವಾದ ಹೇಳ್ತೀವಿ. ಹೇ ಕುಲದೇವತೆ, ನಿಮ್ಗೆ ಜಯವಾಗ್ಲಿ. ನೀವು ನಮ್ಮೆಲ್ಲ ಆದಿವಾಸಿಗಳಿಗೂ ಒಂದು ಹೊಸ ಮನೆಯನ್ನ ಕೊಟ್ಟು ಎಲ್ಲರಿಗೂ ಮತ್ತೆ ಒಳ್ಳೆ ಸಹಾಯವನ್ನ ಮಾಡಿದಿರಾ. ನಾವೆಲ್ಲ ನಿಮ್ಗೆ ಈ ಕಾರಣಕ್ಕಾಗಿ ಕೋಟಿ ಕೋಟಿ ನಮನವನ್ನ ಮಾಡ್ತೀವಿ. ಪ್ರತಿ ಆದಿವಾಸಿಯು ತಮ್ಮ ಕುಲದೇವತೆಗೆ ನಮಸ್ಕಾರ ಮಾಡ್ತಾರೆ. ಹಾಗೆ ಅವರ ಕುಲದೇವತೆ ಎಲ್ಲರಿಗೂ ಆಶೀರ್ವಾದ ಮಾಡಿ ಅಲ್ಲಿಂದ ಅದೃಶ್ಯ ಆಗತ್ತೆ. ಈಗ ಎಲ್ಲ ಆದಿವಾಸಿಗಳು ಆ ಮೊಟ್ಟೆ ಆಕಾರದ ಮನೆಯೊಳಗೆ ಹೋಗ್ತಾರೆ. ಈ ಮನೆ ಅಂತೂ ರಾಜನ ಅರಮನೆಗಿಂತನೂ ದೊಡ್ಡದಾಗಿದೆ. ಇಷ್ಟು ದೊಡ್ಡ ಮನೆಯಲ್ಲಂತೂ ನಾವ್ ಎಲ್ಲರೂ ಪ್ರೀತಿಯಿಂದ ಒಟ್ಟಿಗೆ ಇರ್ಬೋದು. ಮಾಯಾ ಮೊಟ್ಟೆಯ ಮನೆಯೊಳಗೆ ಅವರೆಲ್ಲ ವಿಭಿನ್ನ ದೃಶ್ಯವನ್ನ ನೋಡ್ತಾರೆ. ಆದಿವಾಸಿಗಳು ಅವರಿಗೆ ಹಸಿವಾಗ್ತಿದ್ದ ಹಾಗೆ ಬಂದು ಊಟ ಮಾಡ್ತಾರೆ. ಇಲ್ಲಿ ಪ್ರತಿಯೊಬ್ಬರ ಇಷ್ಟದ ಪ್ರಕಾರವಾಗಿ ತರತರಹದ ತಿನಿಸು ರೆಡಿ ಆಗಿರತ್ತೆ. ನನಗಂತೂ ಅನ್ನಿಸ್ತಾ ಇದೆ ಇದು ಬರೀ ಮನೆ ಅಲ್ಲ ಸ್ವರ್ಗ ಅಂತ. ನಮಗ್ ಯಾವ ವಸ್ತುಗಳ ಅಗತ್ಯವಿದೆಯೋ ಆ ಎಲ್ಲ ವಸ್ತುಗಳು ಇಲ್ಲಿದ್ದಾವೆ.
ತಿನ್ನೋದಕ್ಕೆ ಊಟ, ಮಲಗೋದಕ್ಕೆ ಹಾಸಿಗೆ, ಬಿಸ್ತರ ಮತ್ತು ಮಕ್ಕಳ ಓದುವಿಗಾಗಿ ಪುಸ್ತಕ ಕೂಡ ಇದೆ. ಎಲ್ಲ ಆದಿವಾಸಿಗಳು ತುಂಬಾನೇ ಸಂತೋಷದಿಂದ ಆ ಜಾದು ಮೊಟ್ಟೆಯ ಮನೆಯಲ್ಲಿ ಜೀವನ ಮಾಡ್ತಿರ್ತಾರೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಜಾದು ಮೊಟ್ಟೆಯ ಮನೆ ಜೋರಾಗಿ ನಡ್ಗೋಕೆ ಶುರುವಾಗತ್ತೆ. ನಂಗನ್ಸುತ್ತೆ ಜೋರಾಗಿ ಗಾಳಿ ಬೀಸ್ತಾ ಇದೆ. ನಾವು ಆದಷ್ಟು ಬೇಗ ಎಲ್ರನ್ನ ಈ ಮನೆ ಒಳಗಡೆ ಕರ್ಕೊಂಡ್ಬರ್ಬೇಕು. ಕೆಲವು ಆದಿವಾಸಿಗಳು ಜಾದು ಮೊಟ್ಟೆಯ ಮನೆಯಿಂದ ಹೊರಗಡೆ ಹೋಗ್ತಾರೆ. ಅಲ್ಲಿ ಅವ್ರು ನೋಡ್ತಾರೆ ಹೊರಗಡೆ ತುಂಬಾನೇ ಜೋರಾದ ಗಾಳಿ ಬೀಸ್ತಿರುತ್ತೆ. ಆದಿವಾಸಿಗಳು ಮೊದಲು ಮಕ್ಕಳನ್ನ ಮನೆಯೊಳಗೆ ಕರ್ಕೊಂಡು ಹೋಗ್ತಾರೆ. ಬನ್ನಿ ಮಕ್ಕಳೇ, ಬೇಗ ಈ ಮನೆ ಒಳಗಡೆ ಬನ್ನಿ ಬನ್ನಿ, ಇಲ್ಲಾಂದ್ರೆ ಈ ಗಾಳಿ ನಿಮ್ಮನ್ನ ಸಾಯಿಸೇ ಬಿಡುತ್ತೆ. ಎಲ್ಲ ಮಕ್ಕಳು ಬೇಗ ಬೇಗ ಮೊಟ್ಟೆಯ ಮನೆಯೊಳಗೆ ಹೋಗ್ತಾರೆ. ಅವರ ನಂತರ ಆದಿವಾಸಿಗಳು ಕೂಡ ಆ ಮೊಟ್ಟೆಯ ಮನೆಯೊಳಗೆ ಹೋಗ್ತಾ ಇರ್ತಾರೆ. ಅಷ್ಟರಲ್ಲೇ ಅವರಿಗೆ ಯಾರೋ ಜೋರಾಗಿ ಕಿರಿಚಿದಂತ ಶಬ್ದ ಕೇಳುತ್ತೆ. ಕಾಪಾಡಿ ಕಾಪಾಡಿ, ಯಾರಾದ್ರೂ ಇದ್ದೀರಾ? ಪ್ಲೀಸ್ ಯಾರಾದ್ರೂ ನನ್ನನ್ನ ಇಲ್ಲಿಂದ ಹೊರಗೆ ತೆಗೀರಿ. ಆದಿವಾಸಿ ನೋಡ್ತಾನೆ ಬಿರುಗಾಳಿ ಬಂದಿದ್ರಿಂದ ಮಾಲ್ನ ಗೋಡೆ ಎಲ್ಲ ಬಿದ್ದಿರತ್ತೆ. ಅಲ್ಲಿ ಕೆಲಸ ಮಾಡೋರೆಲ್ಲ ಅದ್ರ ಕೆಳಗೆ ಸಿಕ್ಕಾಕೊಂಡಿರ್ತಾರೆ. ಆದಿವಾಸಿ ಆ ಬಿರುಗಾಳಿಯಲ್ಲಿ ತನ್ನ ಜೀವವನ್ನ ಲೆಕ್ಕಿಸದೆ ಆ ಜನರನ್ನ ಕಾಪಾಡೋದಕ್ಕೆ ಹೋಗ್ತಾನೆ. ಚಿಂತೆ ಮಾಡಬೇಡಿ, ನಾನ್ ನಿಮ್ಮೆಲ್ಲರನ್ನು ಇಲ್ಲಿಂದ ಕಾಪಾಡ್ಕೊಂಡು ಹೋಗ್ತೀನಿ. ನೀವೆಲ್ಲರೂ ನಿಮ್ ಕೈ ನಾ ಮುಂದೆ ಚಾಚಿ. ಎಲ್ಲೋಡಿ, ನಾನ್ ಇಲ್ಲಿ ಸಿಕ್ಕಾಕೊಂಡಿದ್ದೀನಿ. ಮೊದ್ಲು ನನ್ನನ್ನ ಇಲ್ಲಿಂದ ತೆಗೀರಿ, ನನ್ ಕಾಲ್ ತುಂಬಾ ನೋವುತ್ತಾ ಇದೆ. ಚಿಂತೆ ಮಾಡಬೇಡ, ನಾನು ನಿನ್ನನ್ ಮಾತ್ರ ಅಲ್ಲ ಎಲ್ರನ್ನು ಕಾಪಾಡ್ತೀನಿ. ನೀವೆಲ್ಲರೂ ನಿಮ್ ಕೈಯನ್ನ ಮುಂದೆ ಚಾಚಿ, ಹುಷಾರಾಗ್ ಬಾ. ಇಲ್ಲಿ ವಸ್ತೆಲ್ಲ ಮುರಿದು ಬಿದ್ದಿದೆ, ಅದರಿಂದ ನಿನಗೇನ್ ಬೇಕಾದ್ರೂ ಆಗ್ಬೋದು. ನನ್ ಕಾಲ್ ಕಟ್ಟಾಗಿದೆ, ನೀನ್ ಹುಷಾರಾಗ್ ಬಾ. ಹೆದ್ರುಕೋಬೇಡ, ನನಗೆ ಇದ್ರ ಅಭ್ಯಾಸ ಇದೆ. ಹೇಗಿದ್ರು ನಾವೆಲ್ಲ ಕಾಡಲ್ಲಿದ್ದು ಇಂಥ ವಸ್ತುವಿನ ಅಭ್ಯಾಸ ನಮಗ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾದ್ರೆ ಸರಿ, ಆದ್ರೂ ಕೂಡ ಸ್ವಲ್ಪ ಹುಷಾರಾಗ್ ಬಾ. ಇಲ್ಲಿ ಮೊಳೆಗಳು ಕೂಡ ಬಿದ್ದಿದಾವೆ. ಗೋಡೆಗಳ ಮಧ್ಯೆ ಸಿಕ್ಕಾಕೊಂಡಿದ್ದ ಎಲ್ಲರೂ ಅವರ ಕೈಯನ್ನ ಚಾಚ್ತಾರೆ. ಹಾಗೆ ಆದಿವಾಸಿ ಅವರನ್ನ ಎಳೆದು ಹೊರಗಡೆ ತಂದು ಕಾಪಾಡ್ತಾನೆ. ಆಗ ಗಾಳಿ ಇನ್ನೂ ಜಾಸ್ತಿ ಆಗತ್ತೆ. ಆಗ ಸಿಕ್ಕಾಕೊಂಡಿದ್ದ ಎಲ್ಲರೂ ಇವನ ಹತ್ರ ಬರ್ತಾರೆ. ನಂತರ ಆದಿವಾಸಿ ಎಲ್ಲರನ್ನು ಅವನ ಜಾದು ಮೊಟ್ಟೆಯ ಮನೆಯೊಳಗೆ ಕರ್ಕೊಂಡು ಬರ್ತಾನೆ. ನಿನಗೆ ಬಹಳ ಧನ್ಯವಾದ ಆದಿವಾಸಿ ಅಣ್ಣ, ಇವತ್ ನೀನು ನಮ್ಮೆಲ್ಲರನ್ನ ಕಾಪಾಡಿದ್ಯಾ. ಒಂದ್ ವೇಳೆ ನೀನ್ ಇರ್ಲಿಲ್ಲ ಅಂದಿದ್ರೆ ನಮಗಿವತ್ತು ಏನ್ ಆಗ್ತಾ ಇತ್ತೋ ಗೊತ್ತಿಲ್ಲ. ಇದಂತೂ ನನ್ನ ಕರ್ತವ್ಯ, ನಾನ್ ಕೇವಲ ನನ್ನ ಕರ್ತವ್ಯ ಮಾಡಿದನಷ್ಟೇ. ನಾವೆಲ್ಲ ನಿಮ್ ಮನೆನ ನಾಶ ಮಾಡಿ ನಿಮಗೆ ತುಂಬಾ ತೊಂದರೆ ಕೊಟ್ಟಿದೀವಿ, ಅದಕ್ಕೆ ನಮ್ಮನ್ನ ಕ್ಷಮಿಸ್ಬಿಡಿ. ನಿನ್ ಕಾರಣದಿಂದ ನಾವೆಲ್ಲ ತುಂಬಾನೇ ತೊಂದರೆಗಳನ್ನ ಅನುಭವಿಸಿದ್ವಿ. ಆದ್ರೆ ಇವಾಗ ನಮಗೆ ಇರೋದಕ್ಕೆ ಒಳ್ಳೆಯ ಮನೆ ಇದೆ. ಆದ್ರೆ ಒಂದ್ ಮಾತನ್ನ ಮಾತ್ರ ನೆನಪಲ್ಲಿಟ್ಕೋ, ಮನುಷ್ಯನೇ ಆಗಿರ್ಲಿ ಪ್ರಾಣಿನೇ ಆಗಿರ್ಲಿ, ಅವರನ್ನ ಅವರ ಮನೆಯಿಂದ ಯಾವತ್ತೂ ದೂರ ಮಾಡಕ್ ಹೋಗ್ಬೇಡ. ಬಿರುಗಾಳಿ ನಿಂತ ನಂತರ ಮಾಲ್ನಲ್ಲಿ ಕೆಲಸ ಮಾಡುವಂತ ಎಲ್ಲರೂ ಅವರ ಮನೆಗೆ ಹೋಗ್ತಾರೆ. ಕಟ್ಟಿದ್ದ ಮಾಲ್ ಬಿದ್ದೋಯ್ತು ಅಂತ ಅಲ್ಲಿದ್ದ ಎಲ್ಲ ಆದಿವಾಸಿಗಳು ಮತ್ತೆ ಆ ಜಾಗದಲ್ಲಿ ಗಿಡವನ್ನ ನೆಡೋಕೆ ಶುರು ಮಾಡ್ತಾರೆ.